ಎಲ್ರಿಗೂ ನಮಸ್ಕಾರ. ಸ್ವರೂಪ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹಳ್ಳಿ ಹುಡುಗಿ ಸ್ವರೂಪ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಒಗಟನ್ನ ಕೇಳಿದ್ದೆ. ಆ ಒಗಟಿಗೆ ಸಹನ ಅಂತ ಹೇಳಿ ವ್ಯೂವರು ಅವರು ಶವ್ಗೆ ಹೋಳು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಅದು ಕರೆಕ್ಟ್ ಆನ್ಸರು. ಅದು ಯಾವ ರೀತಿ ಕರೆಕ್ಟ್ ಆಗುತ್ತೆ ಆ ಒಗಟಿಗೆ ಉತ್ತರ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮತ್ತೆ ನಮ್ಮ ಮನೆಯಲ್ಲಿರುವ ಒಂದು ಶಾವ್ಗೆ ಹೋಳಿನ ಬಗ್ಗೆ ಒಂದು ಪುಟ್ಟ ಕತೆ ಇದೆ ಅದು, ಮತ್ತೆ ಶಾವ್ಗೆನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಅಂಡ್ ಸಹನ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು. ಅಂಡ್ ನನ್ಗೆ ಕೂಡ ತುಂಬಾ ಖುಷಿ ಆಯಿತು, ನೀವು ವಿಡಿಯೋ ನೋಡಿದ್ದಲ್ದೇ ಒಗಟಿಗೂ ಕೂಡ ಆನ್ಸರ್ ಮಾಡಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಬೇರೆ ವಿಷಯ ಒಗಟಗಳನ್ನ ತರಬೇಕು ಅನ್ನೋ ಒಂದು ಹುಮ್ಮಸ್ ಐತೆ, ಅದ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಈಗ ಬನ್ನಿ, ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನ್ ಕೇಳಿದಂತಹ ಒಗಟು ಮೂರ್ಕಾಲ್ ಕೋತಿ ಪಿತಿ ಪಿತಿ ಹೇತಿ ಅಂತೇಳಿ. ಅದಕ್ಕೆ ಉತ್ತರ ಈ ಶಾವ್ಗೆ ಹೋಳು. ಇದರಲ್ಲಿ ಮೂರು ಕಾಲಿರುತ್ತೆ. ಆ್ಯಂಡ್ ಇಲ್ಲಿ ಕುಳಿ ಇದೆಯಲ್ಲ, ಇಲ್ಲಿಗೆ ಹಿಟ್ಟನ್ನು ಹಾಕಿ ಈ ಒತ್ತೋ ಇದೆಯಲ್ಲ ಇದನ್ನು ಹಾಕಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಜಾಲರಿ ಇದೆ, ಇಲ್ಲಿ ಶಾವ್ಗೆ ಬರುವಂಥದ್ದು. ಅದಕ್ಕೆ ನಮ್ಮ ಹಿರೀಕರು ಈ ಒಂದು ಒಗಟನ್ನು ಕಟ್ಟಿರೋದಂಥದ್ದು. ಒಗಟಾಗಲಿ ಗಾದೆ ಆಗಲಿ ನಮ್ಮ ಹಿರಿಕರು ತಮ್ಮ ಅನುಭವಗಳಿಂದ ಕಟ್ಟಿರುವಂತಹ ಮಾತುಗಳು, ಇವು ತುಂಬ ಅರ್ಥಪೂರ್ಣವಾಗಿರ್ತವೆ ಅವರ ಅನುಭವಗಳಿಂದ ಬಂದಿರೋ ಮಾತಾಗಿರೋದ್ರಿಂದ. ಇದು ಹಳೆ ಕಾಲದ ಒತ್ತು ಶಾವ್ಗೆ. ಈ ಥರ ಒಂದಾದರೆ ಇನ್ನೊಂದು ಥರ ನಮ್ಮ ಅಜ್ಜಿ ಮನೇಲೈತೆ, ಅದು ಬೋರ್ವೆಲ್ ಒತ್ತ ಥರ ಇರುತ್ತೆ, ಆ ಥರ ಒಂದು. ನೋಡಿ ವೀಕ್ಷಕರೇ, ಈ ಒತ್ತು ಶಾವ್ಗೆಯ ಕಲಾಕೃತಿ ಎಷ್ಟು ಅದ್ಭುತವಾಗಿದೆ ಅಂತ. ಈ ಒತ್ತು ಶಾವ್ಗೆ ಹೋಳಿಗೆಗೆ ಎಷ್ಟು ವರ್ಷ ಆಗಿದೆ ಅಂತ ನೆನಪಿಲ್ಲ, ಆದರೆ ಇದನ್ನು ನಮಗೆ ನಮ್ಮೂರಿನ ಹಿರಿ ಅಜ್ಜಿ ಬಸಮ್ಮನವರು ಕೊಡುಗೆಯಾಗಿ ನೀಡಿರೋದು. ಇವಾಗ ಅವ್ರು ನಮ್ಮ ಜೊತೆಲಿ ಇಲ್ಲ, ಆದರೆ ಅವ್ರ ನೆನಪು ಮಾತ್ರ ಈ ಒತ್ತು ಶಾವ್ಗೆ ಹೋಳಿನ ಮುಖಾಂತರ ನಮ್ಮೊಂದಿಗಿದೆ. ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬದ ದಿನ ಇವರನ್ನು ನೆನಪು ಮಾಡ್ಕೊಳ್ತಾನೆ ಇರ್ತೀವಿ. ಇದಾಗಿತ್ತು ನಮ್ಮ ಮನೆಯ ಒತ್ತು ಶಾವ್ಗೆ ಹೋಳಿನ ಕತೆ. ಈ ಶಾವ್ಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಮ ಮನೆಯಲ್ಲಿ ನಾವು ಪ್ರತಿದಿನ ಒಲೆ ಹಚ್ಚಿ ಅಡುಗೆ ಮಾಡೋದು ಹಬ್ಬ ಹರಿದಿನ ಅಂತ ಮಾತ್ರ ಅಲ್ಲ, ಪ್ರತಿದಿನ ಇರುತ್ತೆ. ಗ್ಯಾಸ್ ಏನಿದ್ರೂ ಕಾಫಿ ಟೀ ಬಿಸಿನೀರು ಕಾಯಿಸ್ಕೊಳ್ಳೋದಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ, ಮನೇಲಿ ಮೆಂಬರ್ಸ್ ಜಾಸ್ತಿ ಇರೋದ್ರಿಂದ ಅಷ್ಟೇ. ಇನ್ನು ಫಸ್ಟು ಶಾವ್ಗೆ ಮಾಡೋದಕ್ಕೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಉದುರಿಸಿದ್ದೀವಿ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀವಿ ರುಚಿಗೆ ತಕ್ಕಷ್ಟು. ಇನ್ನು ಅದು ಕುದಿ ಬರಲಿ ಅಷ್ಟರಲ್ಲಿ ನಾವು ಇದು ಅಕ್ಕಿನ ಜರಡಿ ಆಡ್ಕೊಳ್ಳೋಣ, ಗಂಟಾಗದೇ ಇರಲಿ ಅಂತ ಹೇಳಿ. ಉಬ್ಬು ಕುದ್ದಿ ಉಬ್ಬು ಬಂದ ನಂತರ ನೆಕ್ಸ್ಟು ನಾವು ಜರಡಿ ಮಾಡ್ಕೊಂಡಿರುವಂತಹ ಹಸಿಟ್ಟನ್ನ ಹಾಕಬೇಕು. ಹಸಿಟ್ಟು ಮೇಲೆ ಸ್ವಲ್ಪ ನೀರು ಕೂತ್ಕೊಳ್ಳಿ ಮೇಲೆ ಪೂರ್ತಿ. ಆನಂತರ ನಾವು ಹಿಟ್ಟಿನ ದೊಣೆ ತೊಗೊಂಡು ನೀಟಾಗಿ ಗಂಟಿಲ್ಲದೆ ಇರುವಂಗೆ ಹಿಟ್ಟನ್ನು ಹೊಂದಿಸ್ಕೋಬೇಕು. ಈಗ ಹೆಂಗೆ ನಾವು ರಾಗಿ ಮುದ್ದೆನ ಹೋಲಿಸ್ತೀವಿ ಆ ರೀತಿ. ಹೊಂದ್ಸ್ಕೊಂಡು ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರದಲ್ಲಿ ಮುದ್ದೆನ ಕಟ್ಕೊಳ್ಳಿ ನೀವು. ಕೆಲವರು ಉದ್ದದಕ್ಕೆ ಕಟ್ತಾರೆ, ಕೆಲವರು ರೌಂಡಿಗೆ ಕಟ್ಟಿ ಆಮೇಲೆ ಹಾಕ್ಬೇಕಾದ್ರೆ ಇದು ಮಾಡ್ತಾರೆ. ನೆಕ್ಸ್ಟು ಶಾವ್ಗೆ ಒಳಗಿಗೆ ತುಪ್ಪನ ಸವರ್ಕೊಳ್ಳಿ ನೀಟಾಗಿ. ಈ ಹುಳಿ ಇದೆಯಲ್ಲ ಇದ್ರ ಒಳಗಡೆಗೆ ಮತ್ತು ಒತ್ತೀವಲ್ಲ ಅದಕ್ಕೂ ಕೂಡ ಸವರ್ಕೋಬೇಕು. ನೀಟಾಗಿ ಮುದ್ದೆನ ಮಿಕ್ಸಿ ಕುಳಿ ಒಳಗಡೆ ಹಾಕಿ ಹಾಕಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಕೆಳಗಡೆ ಶಾವ್ಗೆ ನೀಟಾಗಿ ಬರುತ್ತೆ. ಇಷ್ಟೇ ಸಿಂಪಲ್ಲು ಮಾಡುವಂಥದ್ದು. ಇದಕ್ಕೆ ಕಾಯಾಲು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿಗಳಲ್ಲಿ ನಾಟಿ ಕೋಳಿ ಸಾಂಬಾರು ಕೂಡ ಇದನ್ನು ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿರ್ತದೆ. ಮೊದಲೆಲ್ಲ ನಾಟಿ ಕೋಳಿ ಸಾಂಬಾರು ಅಂತಂದರೆ
ಈ ಶಾವಿಗೆ ಇದ್ದೇ ಇರ್ತಿತ್ತು. ಅದು ಈಗ ತುಂಬಾನೇ ಅಪರೂಪ, ಹಬ್ಬಗಳಲ್ಲಿ ಮಾಡೋದೇ ಹೆಚ್ಚು ನಮ್ಮ ಹಳ್ಳಿ ಸೈಡಲ್ಲೂ ಕೂಡ. ಈಗ ಈ ಶಾವಿಗೆ ನಮ್ಮ ಭಾರತದ ಸಾಂಪ್ರದಾಯಿಕ ಅಡುಗೆಲೂ ಒಂದು. ಹಿಂದಿನ ಕಾಲದಲ್ಲಿ ಪ್ರತಿ ಸಂಭ್ರಮಕ್ಕೂ ಶಾವಿಗೆ ಪಾಯಸ ಮಾಡ್ತಾ ಇದ್ರು. ಅದರಲ್ಲೂ ಅಳಿಯ ಮನೆಗೆ ಬಂದ್ರಂತೂ ಸಾಕು, ಅತ್ತೆಂದ್ರು ಮಾಡ್ತಿದ್ದೆ ಈ ಅಡುಗೆ ಶಾವಿಗೆ ಪಾಯಸ. ಅಳಿಯನು ಕೂಡ ಅಷ್ಟೇ ಸಂತೋಷದಿಂದ ತಂತಿದ್ರು. ಆದರೆ ಈಗಿನ ಅಳಿಯಂದ್ರು ಮನೆಗೆ ಬಂದು ಅಳಿಯಂಗೆ ಶಾವಿಗೆ ಪಾಯಸ ಹಾಕಿದ್ರೆ ಮನೆ ಹೊಸ್ಲೂನೇ ದಾಟೋದಿಲ್ಲ. ಆ ಥರ ಪರಿಸ್ಥಿತಿ ಈಗಿಂದು. ಇನ್ನು ಈ ಶಾವಿಗೆಗೆ ಕಾಯಾಲು ಏಳು ಮಾಡಿಸೋದು ಜೋಡಿ. ಇದ್ರ ಜೊತೆ ನಾಟಿ ಕೋಳಿ ಸಾಂಬಾರಲ್ಲೂ ತಿಂತಾರೆ. ಆ್ಯಂಡ್ ಬೆಲ್ಲ ಎಳ್ಳು ಪುಡಿ ಮಿಕ್ಸ್ ಮಾಡಿಕೊಂಡು ಕೂಡ ಇದು ಚೆನ್ನಾಗಿರುತ್ತೆ. ಮತ್ತು ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ತೀವಲ್ಲ, ಆ ಥರ ಮಾಡ್ಕೊಂಡು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾವು ವಿದೇಶಿ ನೂಡಲ್ಸ್ನ ತಿಂದು ಆರೋಗ್ಯನ ಕೆಡಿಸ್ಕೊಳ್ಳೋಕ್ಕಿಂತ ನಮ್ಮ ಸಾಂಪ್ರದಾಯಿಕವಾಗಿರುವಂತಹ ಈ ನೂಡಲ್ಸ್ನ ತಿಂದು ಆರೋಗ್ಯವಾಗಿರೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.